మంచి పని. ఇది మంచా పంటే సౌండ్ కేక్ దా ఓకే. ಎಲ್ಲ ಸಭೆಯವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಸೊ ಈ ದಿನ ಆನ್ಲೈನಲ್ಲಿ ಎಲ್ಲ ವಾಚ್ ಮಾಡ್ತಾ ಇದೆ ಸಭೆಯವರೆಲ್ಲರೂ ಕೂಡ ಆ ಶಕ್ತಿಯಿಂದ ಬಂದು ನಾನು ಇಲ್ಲಾಂದ್ರೂ ಕೂಡ ಸಭೆಯನ್ನು ಅದ್ಭುತವಾಗಿ ನಡೆಸ್ತಾ ಇದ್ದೀರಾ. ಇದು ನಿಜವಾಗ್ಲೂ ದೊಡ್ಡ ಒಂದು ಆಶೀರ್ವಾದ ಬಲ ನನಗೆ. ನಾನು ಈ ರೂಮಲ್ಲಿ ಒಬ್ಬನೇ ಇದ್ದು ಆಕೆ ಬಿಡುಗಡೆಯಿಂದ ರೆಸ್ಟ್ ತಗೊಳ್ಳೋದಕ್ಕೆ ವಿರಾಮಿರೋದಕ್ಕೆ ಇದು ಭಾಳ ಸಹಾಯವಾಗ್ತಾ ಇದೆ. ಸೊ ಸಭೆಯವರು ನಿಮ್ಮ ಜವಾಬ್ದಾರಿಯಲ್ಲಿ ಫೇತ್ಫುಲ್ ಆಗಿ ಇದು ಮಾಡ್ತಾ ಇರೋದಕ್ಕೆ ಐಶ್ವರ್ಯ ಮಾಡ್ತೇನೆ. ಅದು ಮಾತ್ರ ಅಲ್ಲ, ಲಾಸ್ಟ್ 17th ನನಗೆ ಟ್ರಾನ್ಸ್ಪ್ಲಾಂಟ್ ನಡೀತು. ಆ ದಿನದಿಂದ ಈ ದಿನವರೆಗೂ ದೇವರು ನನ್ನ ಜೊತೆ ಇದ್ದೆ. 4 ವರ್ಷಗಳ ಹಿಂದೆ ಹೇಗಿದ್ನೋ ಅದೇ ಥರ ನಾರ್ಮಲ್ ಆಗಿ ದೇವರು ನನ್ನ ಮಾಡಿದ್ದಾರೆ. ಓಕೆ, ಯಾವುದೇ ತೊಂದರೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಆಪರೇಷನ್ ಮಾಡಿದ ಜಾಗದಲ್ಲಿ ಮಾತ್ರ ಸ್ವಲ್ಪ ಪೇಯ್ನ್ ಇದೆ, ಅದು ಹೊರತು ನನಗೆ ಯಾವ ತೊಂದರೆ ಇಲ್ಲ. ಒಳ್ಳೆ ಊಟ ಮಾಡ್ತೀನಿ, ಒಳ್ಳೆ ನಿದ್ದೆ ಮಾಡ್ತೀನಿ. ಸೊ ದೇವರ ಒಂದು ಅನುಗ್ರಹ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ ಪ್ರೀತಿ, ಅದು ಮಾತ್ರ ಅಲ್ಲ ಅನೇಕ ಸೇವಕರು, ಅನೇಕ ಸಭೆಯವರು, ಓಕೆ ಡಾಕ್ಟರ್ಸ್, ನರ್ಸಸ್, ಭಾಳ ಮಂದಿ ನನ್ನ ಒಂದು ಈ ಒಂದು ಸ್ವಸ್ಥತೆಗೆ, ಈ ಒಂದು ಆರೋಗ್ಯಕ್ಕೆ ಭಾಳ ಮಂದಿ ಸಹಾಯ ಮಾಡಿದ್ದಾರೆ. ನಿಮ್ಮನ್ನು ನಾನು ಮರೆಯೋದಿಲ್ಲ. ನನ್ನ ಜೊತೆ ಇದ್ದ ನನ್ನ ಸಭೆ, ನನಗೆ ನನ್ನ ಸಭೆಯೇ ಮೇನ್. ಓಕೆ, ಯೇಸು ಕ್ರಿಸ್ತನ ಹತ್ರ ಅವರ ರಿಲೇಷನ್ಸ್ ಎಲ್ಲ ಬಂದು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬಂದಾಗ ಒಬ್ಬ ಶಿಷ್ಯ ಬಂದು ಓಡಿ ಬಂದು ಹೇಳ್ತಾನೆ, ನಿಮ್ಮ ಅಮ್ಮ ಬಂದಾರೆ, ನಿಮ್ಮ ತಮ್ಮಂದಿರು ಬಂದಾರೆ ಅಂತ. ಆಗ ಯೇಸು ಹೇಳ್ತಾರೆ, ಯಾರು ನಮ್ಮಮ್ಮ, ಯಾರು ನನ್ನ ಅಣ್ಣ ತಮ್ಮ? ತಂದೆಯ ಚಿತ್ತವನ್ನು ಮಾಡುವವನೇ ನನಗೆ ಅಮ್ಮ, ಓಕೆ ಅಣ್ಣ ತಮ್ಮ ಅಂತ ಹೇಳ್ತಿದ್ದೆ. ಆ ವಾಕ್ಯ ಎಷ್ಟು ನಿಜ ಅಂದರೆ, ನನ್ನ ಲೈಫಲ್ಲಿ ದೇವರು ಸಭೆಯನ್ನು ಕೊಟ್ಟಿದ್ದಾರೆ. ಸಭೆ ಇವತ್ತು ನನಗೆ ಹಿಂದೆ ಬೆಂಬಲವಾಗಿ ನಿಂತಿದ್ದ ಕಾರಣ, ಇಂಥ ಒಂದು ದೊಡ್ಡ ಒಂದು ಸರ್ಜರಿಯಿಂದ ಮತ್ತು ಆರೋಗ್ಯವಾಗಿ ಅಲ್ಲಿಂದ ಹೊರಗೆ ಬರೋದು ಹಾಗೆ ದೇವರು ಮಾಡಿದ್ರು. ಅದೇ ಥರ ಓಕೆ, ಡಾಕ್ಟರ್ಸ್ ಭಾಳ ಆಶ್ಚರ್ಯ ಪಡ್ತಾರೆ, ಯಾರು ಇಷ್ಟು ಬೇಗ ರಿಕವರಿಯಾಗಿ ಹೋಗೋದಿಲ್ಲ, ನೀವು ತುಂಬ ಬೇಗ ರಿಕವರಿ ಆಗ್ತಾ ಇದ್ದೀರಾ, ತುಂಬ ಎಲ್ಲ ಇಂಪ್ರೂವ್ಮೆಂಟ್, ಬ್ಲಡ್ ರಿಪೋರ್ಟ್ಸ್ ಆಗಲಿ, ಸ್ಕ್ಯಾನ್ ರಿಪೋರ್ಟ್ಸ್ ಆಗಲಿ, ಎಲ್ಲವೂ ಕೂಡ ನಾರ್ಮಲ್ ಬಂದುಬಿಟ್ಟಿದೆ ಓಕೆ ಅಂತ ಅವರು ಹೇಳ್ತಾ ಇದ್ದರು. ಸೊ ದೇ ಆರ್ ವೆರಿ ಹ್ಯಾಪಿ, ಡಾಕ್ಟರ್ಸ್ ಎಲ್ಲ ತುಂಬ ಸಂತೋಷವಾಗಿದ್ದಾರೆ. ಓಕೆ, ದೇವರು ಬರೀ ಆಪರೇಷನ್ ಅಲ್ಲಿ ಅಡ್ಮಿಟ್ ಆಗಿದ್ದು ಅದು ಮಾತ್ರ ಅಲ್ಲ, ಇದನ್ನೆಲ್ಲ ಸಂಧಿಸೋದಕ್ಕೆ ಮಾಡೋದಕ್ಕೆ ದುಡ್ಡು ಬೇಕು, more than 12 lakh. ದೇವರು ಅದನ್ನು ಕೂಡ ನಮ್ಮ ಸಭೆಯ ಮೂಲಕ, ಸಭೆಯ ಮತ್ತು ನಮ್ಮ ಬ್ರದರ್ಸ್ ಮೂಲಕ, ಓಕೆ ಇದನ್ನು 1 ರೂಪಾಯಿ ಕೂಡ ಸಾಲ ಇಲ್ತೆ, ಎಲ್ಲ ಖರ್ಚು ಮಿಕ್ಕಿ 50,000 ರೂಪಾಯಿ ವಾಪಸ್ ತರೋ ಹಾಕಿ ದೇವರು ಮಾಡಿದ್ರು. ಅದೇ ನಮ್ಮ ದೇವರು, ಅದೇ ದೇವರು ನಮಗೆ ಅದ್ಭುತವನ್ನು ಮಾಡೋದು. ಸೊ ದೇವರು ಫೈನಾನ್ಷಿಯಲ್ ಆಗಿ, ಮ್ಯಾನ್ ಪವರ್ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಎಲ್ಲ ಬಂದ್ರಿ, ಅನೇಕರು ಬಂದಿದ್ದೀರಾ, ನನಗೇನೂ ಗೊತ್ತಿಲ್ಲ ಏನಾಯಿತು, ಓಕೆ ಏನು ನಡೀತು, ಯಾರು ಬಂದರು ಯಾರು ಹೋದರು ನನಗೇನೂ ಗೊತ್ತಿಲ್ಲ. ಯಾಕೆಂದರೆ ನನ್ನ ಒಂದು ಸ್ಪೆಷಲ್ ICUಅಲ್ಲಿ ಹಾಕ್ಬಿಟ್ಟಿದ್ದು, ಒಂದೇ ರೂಮ್, ನಾನೊಬ್ಬನೇ, ನಾನು ದೇವರು ಅಷ್ಟೇ. ಒಂದು ದಿನಕ್ಕೆ ಒಂದು ಸಾರಿ ಬೆಳಗ್ಗೆ ಮತ್ತು ಒಂದು ಸಾರಿ ಸಂಜೆ ಇಬ್ಬರು ಬಂದು, ಅದು ಫ್ಯಾಮಿಲಿ ಮೆಂಬರ್ಸ್ ಒಬ್ಬರೇ ಬರಬೇಕಂತ ಡಿಸಿಷನ್ ಹಾಕ್ಬಿಟ್ರು. ಡಾಕ್ಟರು ಭಾಳ ಸ್ಟ್ರಿಕ್ಟ್, ಆ ಸ್ಟ್ರಿಕ್ಟ್ ಏನಪ್ಪ ಅಂದರೆ ಆ ಡಾಕ್ಟರ್ ನನ್ನ ಮೇಲಿಟ್ಟಿರೋ ಪ್ರೀತಿ, ಫೋನ್ ಕೂಡ ಕೊಟ್ಟಿಲ್ಲ ನನಗೆ. ಸೊ ಆ 7 ದಿನ ಭಾಳ ಚೆನ್ನಾಗಿತ್ತು, ವರ್ಲ್ಡೊಟ್ಟಿಗೆ ಲೋಕದೊಟ್ಟಿಗೆ ಕಂಪ್ಲೀಟ್ ಕಟ್ಟಾಗಿ, ಓಕೆ ದೇವರೊಟ್ಟಿಗೆ ಕಲಿಯೋದಕ್ಕೆ. ಅಲ್ಲಿ TV ಇತ್ತು, ಆ ನರ್ಸುಗಳೆಲ್ಲ ಯಾಕೆ TV ನೋಡ್ತಾ ಇಲ್ಲ, ನಿಮ್ಗೆ ಬೋರ್ ಹೊಡಿತಾ ಇಲ್ವಾ ಅಂತ, ಒಂದೇ ಆ್ಯಂಗಲಲ್ಲಿ ಮಲಗಬೇಕು, ಹಿಂಗೆ ರೈಟು ಲೆಫ್ಟ್ ಎಲ್ಲ ತಿರುಗಂಗಿಲ್ಲ, ತಿರುಗಿದ್ರೆ ನೋವು, ನಡಿಯೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ ಆಪ್ರೇಷನ್ ಮಾಡಿದ ಜಾಗ. ಹಂಗಿದ್ರೂ ಕೂಡ ದೇವರೇ ಆ 7 ದಿನ ಬ್ಯೂಟಿಫುಲ್ ಆಗಿ, ಅಲ್ಲಿನೂ ಕೂಡ ಅನೇಕ ವಿಷಯಗಳನ್ನು ದೇವರು ನನಗೆ ಹೇಳಿಕೊಟ್ರೆ, ಅನೇಕ ವಿಷಯಗಳನ್ನು ತಿದ್ದುಕೊಳ್ಳೋದಕ್ಕೆ, ಮಾಡಿದ ತಪ್ಪುಗಳನ್ನು ಕರೆಕ್ಷನ್ ಮಾಡೋದಕ್ಕೆ, ಏನೇನು ಮುಂದಕ್ಕೆ ಮಾಡಬೇಕು, ವಾಟ್ ಇಸ್ ಅ ವಿಷನ್ ಫಾರ್ ನೆಕ್ಸ್ಟ್ ಕಮಿಂಗ್ ಇಯರ್ಸ್, ಎಲ್ಲವನ್ನೇ ದೇವರು ಮಾತಾಡ್ತಾಯಿದ್ರು. ವಂಡರ್ಫುಲ್ ಟೈಮ್, ಈ 45 ಇಯರ್ಸಲ್ಲಿ
ನನಗೆ ಇಂತಹ ಅವಕಾಶ ಎಂದಿಗೂ ಸಿಗಲಿಲ್ಲ. ಆರಾಮಾಗಿ ಅಲ್ಲಿ ದೇವರು ನನ್ನ ನಡೆಸಿದ್ರು. ಡಾಕ್ಟರ್ಸ್ ತುಂಬ ಚೆನ್ನಾಗಿ ಆ ಟೀಮ್ ನನ್ನ ನೋಡಿಕೊಂಡ್ರು. ಪ್ರೀತಿ ನೋಡಿದೆ ಅವ್ರ ಹತ್ರ. ಓಕೆ, ನರ್ಸ್ ಮತ್ತು ನರ್ಸಿಂಗ್ ಏಡ್ ಅವರು ನನ್ನನ್ನು ಮಗು ಥರ ನೋಡಿಕೊಂಡ್ರು. ಚಿಕ್ಕ ಮಗು ಹೆಂಗೆ ನೋಡ್ಕೊತಾರೋ ಅದೇ ಥರ ನನ್ನ ನೋಡಿಕೊಂಡ್ರು. ಅದೇ ಥರ ಆ ಹಾಸ್ಪಿಟ್ಲಲ್ಲಿ ನನ್ನ ಕಿಂಗ್ ಥರ ಇದೆ. ಒಂದು ಅರಸನನ್ನು ಜನರು ಹೆಂಗೆ ನೋಡ್ತಾರೋ ಅದೇ ಥರ ದೇವರು ನನ್ನ ಆ ಫೆಸಿಲಿಟಿಯನ್ನು ಕೊಟ್ಟು ಗೌರವ ಪಡಿಸಿ ಆರೋಗ್ಯ ಕೊಟ್ಟು ಬೇಗನೆ ರಿಕವರ್ ಆಗಿ ಮನೆಗೆ ಬರೋದಕ್ಕೆ ಸಹಾಯ ಮಾಡಿದ್ರು. ಸೊ ನಾನು ಏನು ಹೇಳ್ತೀನಿ ಅಂದರೆ, ಸಭೆಯವರೇ, ನನ್ನ ಫ್ರೆಂಡ್ಸ್, ನಮ್ಮ ಪಾಸ್ಟರ್ಸ್ಗಳು, ಓಕೆ, ಎಲ್ಲರೂ ನನ್ನ ಜೊತೆ ಇದ್ದಿದ್ದಕ್ಕೆ, ಇಡೀ ವಿಶ್ವದಲ್ಲಿ ಅನೇಕ ಸಭೆಯವರು ನನಗೆ ಪ್ರತಿದಿನ ಫೋನ್ಗಳು ಬರ್ತಾನೆ ಇರುತ್ತೆ, ಹೇಗಿದ್ದೀರಾ, ಮೆಸೇಜಸ್ಗಳು ಬರ್ತಾಯಿದ್ದೀರಿ, ನಾನು ನಿಮ್ಮ ಪ್ರೇಯರ್ ಮಾಡ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ. ಥೌಸಂಡ್ಸ್ ಆಫ್ ಪೀಪಲ್, ಸಾವಿರಗಟ್ಟೆ ಜನರೇ ನನಗಾಗಿ ಪ್ರೀತಿ ಮಾಡಿ, ಪ್ರಾರ್ಥನೆ ಮಾಡಿ, ನನ್ನ ಜೊತೆಗೆ ನಿಂತಿದ್ದಕ್ಕೆ, ಇವತ್ತು ಬೇಗನೆ ಬಿಡುಗಡೆ ಆಗೋದಕ್ಕೆ ಸಹಾಯ ಮಾಡ್ತಾರೆ. ಈ 4 ವರ್ಷದಲ್ಲಿ ನನಗೆ 20-30 ml 50 ml ಯೂರಿನ್ ಪಾಸ್ ಆಗ್ತಾಯಿತ್ತು. ಆದರೆ ಆಪ್ರೇಷನ್ ಮಾಡಿ ದಿನದಿಂದ ಇವತ್ತುವರೆಗೆ ಒಂದೊಂದು ದಿನಕ್ಕೆ 4 ಲೀಟ್ರ್ 5 ಲೀಟ್ರ್ ಯೂರಿನ್ ಪಾಸ್ ಆಗೋದಕ್ಕೆ ದೇವರು ಸಹಾಯ ಮಾಡಿದ್ರು. ಪ್ಲಸ್ ಈಗ 15 ದಿನ ಆಯಿತು ನನಗೆ ಡಯಾಲಿಸಿಸ್ ಮಾಡಿ, ದೇವರು ಬ್ಯೂಟಿಫುಲ್ ಆಗಿ ಅದ್ಭುತ ಮಾಡಿದ್ದಾರೆ. ಕಾಲಲ್ಲಿರುವ ಈಚಿಂಗ್, ಕೆರೆತ, ಬ್ಲಡ್ ನೀವೆಲ್ಲ ನೋಡಿದ್ದೀರ, ಭಾಳ ಮಂದಿ ಯಾವುದೂ ಇಲ್ಲ. ಅದಕ್ಕೆ ನನ್ನ ಡ್ರೈ ಸ್ಕಿನ್ ಎಲ್ಲ ಹೋಯಿತು, ಎಲ್ಲವನ್ನು ದೇವರು ನಾರ್ಮಲ್ ಮಾಡಿದ್ದಾರೆ. ಅದು ಮಾತ್ರ ಟಯರ್ಡ್ ಇಲ್ಲ, ಆಮೇಲೆ ತಲೆನೋವಿಲ್ಲ, ಓಕೆ, ಅಥವಾ ಶರೀರದ ಬಲಹೀನತೆ ಎಲ್ಲವನ್ನು ದೇವರು ತೆಗೆದುಬಿಟ್ರು. ಓಕೆ, ಈಗ ನಾನು ಆರೋಗ್ಯವಾಗಿದ್ದೀನಿ, ನಡೆಯೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ. ಬ್ಯೂಟಿಫುಲ್ಲಾಗಿ ದೇವರು 2 ಗಂಟೆ 3 ಗಂಟೆಗೆ ನೈಟ್ ಎಬ್ಬಿಸ್ತಾರೆ, ಹೆಚ್ಚು ಕಡಿಮೆ 4 ಅವರ್ 3 ಅವರ್ ಬೆಳಗ್ಗೆ ಆಗೋ ಥರ ದೇವ್ರ ಪ್ರಸನ್ನತೆಯಲ್ಲಿ ಇರೋದಕ್ಕೆ ಬ್ಯೂಟಿಫುಲ್ ಅವಕಾಶವನ್ನು ದೇವ್ರು ಕೊಟ್ಟಿದ್ದಾರೆ. ಇಷ್ಟು ದಿನ ಸೇವೆ ಸೇವೆ ಅಂತ ಹೋಗಿದ್ದ ನನಗೆ ದೇವರು ಕಟ್ಟಾಯಪಡಿಸಿ ಬ್ರೇಕ್ ಏನಕ್ಕೆ ಕೊಟ್ರು ಅಂದರೆ, ಈಗ ಅನೇಕ ರಿಸರ್ಚ್ಗಳನ್ನು ಮಾಡೋದಕ್ಕೆ, ಇದಾಗಲೇ ಒಂದು 10-20 ಮೆಸೇಜನ್ನು ಟೀಚಿಂಗ್ಸನ್ನು ರೆಡಿ ಮಾಡಿಬಿಟ್ಟಿದ್ದೀನಿ. ಓಕೆ, ಒಂದೊಂದು ವಾಕ್ಯಕ್ಕೂ ದೇವರ ಅರ್ಥವನ್ನು, ಓಕೆ, ವಿವೇಚನೆಯನ್ನು ಕೊಡ್ತಾ ಇದ್ದಾರೆ. ಈಗ ಅದನ್ನೆಲ್ಲ ರೆಡಿ ಮಾಡಬೇಕು, ತೊಗೊಂಡು ಹೋಗ್ಬೇಕು ಇಡೀ ಪ್ರಪಂಚಕ್ಕೆ. ಸೊ ನನ್ನ ಜೊತೆ ಬೆಂಬಲವಾಗಿದ್ದ ನನ್ನ ಸಭೆಯವರು, ನನ್ನ ಸಹೋದರರು, ನೀವೇ, ನಮ್ಮ ಫ್ರೆಂಡ್ಸ್ಗಳೇ, ಅನೇಕ ಸಭೆಯವರು ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಾಳವಾಗಿ ಆಶೀರ್ವಾದ ಮಾಡಿ. ದಯವಿಟ್ಟು ಇನ್ನೂ ಕೂಡ ನನಗೆ ಪ್ರೇಯರ್ ಮಾಡಿರಿ. ಡಾಕ್ಟರ್ ಹೇಳಿದ ದಿನಕ್ಕಿಂತ ಮುಂಚೆನೇ ನಾನು ರೆಡಿ ಆಗಬೇಕು, ಡಾಕ್ಟರ್ ಹೇಳಬೇಕು ನೀವು ಹೋಗ್ಬೋದು, ಅದು ಪರ್ಫೆಕ್ಟ್ಲಿ ಆಲ್ ರೈಟ್, ನೀವು ಹೊರಗೆ ಹೋಗ್ಬೋದು ಅಂತ ಹೇಳಬೇಕು. ಆ ಥರ ದೇವರೇ ಅದ್ಭುತವನ್ನು ಮಾಡೋದಕ್ಕೆ ನೀವೆಲ್ಲರೂ ಪ್ರೇಯರ್ ಮಾಡಿರಿ. ಅದು ಮಾತ್ರ ಅಲ್ಲ, ಸಭೆ ಸೇವೆಯಲ್ಲಿ ಭಾಳ ಚೆನ್ನಾಗಿ ಸಭೆಯವರೇ ಜವಾಬ್ದಾರಿಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ನೀವು ಮಾಡ್ತಾ ಇರುವ ಒಂದೊಂದಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಮಾಡ್ತೇನೆ. ನೀವೆಲ್ಲ ಈ ಒಗ್ಗಟ್ಟಾಗಿರೋದಕ್ಕೆ, ನನ್ನಿಂದ ಇಲ್ಲಿ ಆರಾಮಾಗಿರೋದಕ್ಕೆ ಸಹಾಯವಾಗ್ತಾ ಇದೆ. ಸೊ ಸಭೆಯನ್ನು ನಡೆಸ್ರಿ, ಇದೇ ದೇವರ ವಾಕ್ಯದ ಸಭೆ ಇದು. ಓಕೆ, ಯಾವತ್ತೂ ಪಾಸ್ಟರ್ ನಿಮ್ಮ ಜೊತೆ ಇರೋದಿಲ್ಲ, ನೀವೇ ತಿಮೊಥೆ ಆಗಿರಬೇಕು. ಪೌಲನಿಗೆ ತಿಮೊಥೆ ಹೇಗೋ, ಪೌಲನಿಗೆ ಫಿಲಮನ್ ಹೇಗೋ, ಅಪೋಲೋ ಹೇಗೋ, ಹಂಗೆ ನೀವು ಇರಬೇಕು. ಮುಂದಕ್ಕೆ ನೀವೇ ಅಲ್ಲಿ ಪಾಸ್ಟರ್ ಆಗಬೇಕು, ಇನ್ನಕ್ಕೆ ನೀವು ಮಿಷನರಿಗಳಾಗಬೇಕು, ದೇವ್ರ ಸೇವೆನೇ ತೊಗೊಂಡು ಇಡೀ ಪ್ರಪಂಚ ಎಲ್ಲ ಹೋಗ್ಬೇಕು. ನನ್ನ ಆಸೆ ಅದೇ, ನೀವು ಇಲ್ಲಿ ಕೂತ್ಕೊಂಡಿರೋದು ನನ್ನ ಆಸೆ ಅಲ್ಲ. ಓಕೆ, ಬರಬೇಕು, ಕಲಿಬೇಕು, ಅನುಭವ ಪಡೀಬೇಕು, ದೇವರಿಗೆ ಮಹಿಮೆ ತಂದು ಇಡೀ ಪ್ರಪಂಚಕ್ಕೆ ಸುವಾರ್ತೆನ ತೆಗೆದುಕೊಂಡು ನಾವು ಹೋಗ್ಬೇಕು. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಇಲ್ದಿರೋದು ಒಂದು ಒಳ್ಳೆಯ ಅವಕಾಶ. ಓಕೆ, ಅನೇಕ ಪಾಸ್ಟ್ರುಗಳು ನನಗೆ ಕರೆದ್ರೆ ಹೇಳಿದ್ರೆ, ಪಾಸ್ಟರ್ ನಾನು ಬಂದು ಮೆಸೇಜ್ ಕೊಡ್ತೀನಿ, ನಾನು ಸರ್ಚ್ ನಡೆಸ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ, ಡೋಂಟ್ ವರಿ, ನೀವು ಆರಾಮಾಗಿರಿ, ಬರಬೇಡ್ರಿ ಹೊರಗಡೆ ಎಲ್ಲ ಹೇಳಿದ್ರು. ಬಟ್ ನನ್ನ ಉದ್ದೇಶ ಅದಲ್ಲ. ಇಷ್ಟು 10-12 ವರ್ಷ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ, ಏನು ಹೇಳ್ಕೊಟ್ಟಿದ್ದೀನಿ ಅಂತ ನನಗೆ ಅದು ಅರ್ಥ ಆಗಬೇಕು. ನಾನು ಹೇಳ್ಕೊಟ್ಟಿರೋದು ಸರಿ ಇದೆಯಾ, ತಪ್ಪಿದೆಯಾ, ನಮ್ಮ ಮಕ್ಕಳು ನಿಂತ್ಕೊಂಡು ನಡೆಸ್ತಾರ, ಅವ್ರಿಗೆ ಅನುಭವ ಬೇಕು, ಥಿಯರಿ ಅಟೆಂಡ್ ಮಾಡಾರ, ಇದು ಪ್ರಾಕ್ಟಿಕಲ್ ಅಂತ ನಾನು ಮನಸ್ಸಲ್ಲಿ ನೆನೆಸ್ಕೊಂಡು ಯಾರಿಗೂ ನಾನು ಇವತ್ತುವರೆಗೂ ಕರೆದಿಲ್ಲ. ಓಕೆ, ಬಟ್ ನಿಮ್ಮನ್ನೇ ಇಟ್ಟಿದ್ದೀನಿ, ನೀವೇ ಅದನ್ನು ಮಾಡಬೇಕು, ಇದು ನಿಮ್ಮ ಸಭೆ, ಇದು ನಿಮ್ಮ ಮನೆ. ಓಕೆ, ಜವಾಬ್ದಾರಿಯಿಂದ ಇನ್ನೂ ಮಾಡಿರಿ. ಯಾರ್ಯಾರಿಗೆ ಏನೇನು ಜವಾಬ್ದಾರಿಯನ್ನು ಸಭೆಯವರು ಕೊಟ್ಟಿದ್ದಾರೋ ಆ ತೀರ್ಮಾನಕ್ಕೆ ಈಗ ವಾಕ್ಯ ಕೇಳ್ದ ಹಾಕಿ ವಿಧೇಯರಾಗ್ರಿ. ಒಬಿಡಿಯನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಆಲ್ ಬ್ಲೆಸ್ಸಿಂಗ್.
ಸ್ತೋತ್ರ ಯಜ್ಞ ಬಲಿಗಿಂತ ಮಾತು ಕೇಳೋದೇ ಮುಖ್ಯ ಅಂತ ದೇವರು ಹೇಳ್ತಾರೆ. ಸೊ ಎಲ್ಲದಕ್ಕೂ ವಿಧೇಯರಾಗ್ರಿ, ತಗ್ಗಿಸ್ಕೋರಿ, ನಿಮ್ಮನ್ನು ದೇವರ ಸನ್ನಿಧಾನದಲ್ಲಿ ತಗ್ಗಿಸ್ಕೋರಿ. ಪ್ರೀತಿಯಿಂದ ದೇವ್ರ ಸೇವೆಯನ್ನು ಮಾಡೋದಕ್ಕೆ ಓಡ್ಬರ್ರಿ. ನನಗೆ 25 ವರ್ಷ, ನಾನು ಒಂದು ದಿನ ಕೂಡ ಚರ್ಚನ್ನು ಮಿಸ್ ಮಾಡಲಿಲ್ಲ. ಆದರೆ ಇದೇ ಫಸ್ಟ್ ಟೈಮು, ಇದು 3 ವಾರ ಆಯಿತು ನನಗೆ ಚರ್ಚಿಗೆ ಬಂದು. ಈಗಲೂ ಕೂಡ ನಾನು ಓಡ್ ಬಂದ್ಬಿಡ್ತೀನಿ, ನಾನು ಯಾರಿಗೂ ಇದು ಮಾಡಲ್ಲ. ಬಟ್ ಮೇಯ್ನಾಗಿ ನಮ್ಮ ಅಕ್ಕಗಾಗಿ ನಾನು ನಿಂತಿದ್ದೀನಿ. ಅವ್ರು ಮಾಡಿರುವ ತ್ಯಾಗ ಅದು ವ್ಯರ್ಥವಾಗಿ ಹೋಗಬಾರ್ದು. ಅದಕ್ಕೆ ಅವ್ರು ಮಾಡಿದ ತ್ಯಾಗಕ್ಕಾಗಿಯೇ ನನ್ನನ್ನು ಎಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ನಾನು ಹೇಳಿದ್ದೇನೆ. ಆದರೆ ನಾನು ಒಂದು ದಿನ ಕೂಡ ಯಾವುದಕ್ಕೂ ಭಯ ಪಡೋನಲ್ಲ, ಮರಣಕ್ಕೆ ಭಯ ಪಡೋನಿಲ್ಲ, ಮರಣನೆಲ್ಲ ನೋಡಿ ಬಂದಿದ್ದೀನಿ. ಓಕೆ, ಎಲ್ಲ ಭಯಂಕರವಾದ ಅನುಭವಗಳನ್ನು ನೋಡಿ ಬಂದಿದ್ದೇನೆ ಈ 4 ವರ್ಷ. ಓಕೆ, ಬಟ್ ದೇವರೇ, ಐ ರೆಸ್ಪೆಕ್ಟ್ ಮೈ ಸಿಸ್ಟರ್, ನಿಮ್ಮೆಲ್ಲರ ಮಾತುಗಳಿಗೆ ನನ್ನ ಘನತೆ ಮಾಡ್ತೀನಿ. ನೀವು ಕೂಡ ಬರಬಾರ್ದು, ನನ್ನನ್ನು ಡಾಕ್ಟರ್ಸ್, ಫ್ರೆಂಡ್ಸ್, ಮಾತಾಡೋರು ಎಲ್ಲರೂ ಕೂಡ ಫಸ್ಟ್ ಹೊರಗೆ ಬರಬೇಡ್ರಿ, ಹೊರಗೆ ಬರಬೇಡ್ರಿ, ಹೊರಗೆ ಬರಬೇಡ್ರಿ ಅಂತ ಹೇಳ್ತಾರೆ. ಬಿ ಐಸೋಲೇಟ್. ಅದೇ ಥರ ಎಲ್ಲ ಮಾತುಗೂ ನಾನು ವಿದ್ಯರಾಗ್ತೀನಿ, ನಾನು ಇರ್ತೇನೆ. ನೆಕ್ಸ್ಟ್ 6 ಮಂತ್ ನಾನು ಸಭೆಗೆ ಬರೋದಿಲ್ಲ. ಓಕೆ, ಈ 6 ಮಂತ್ ಸಭೆಯನ್ನು ನೀವೇ ನಡೆಸ್ಬೇಕು. ಒಂದು ವೇಳೆ ದೇವರು ಬೇಗನೆ ಕರ್ಕೊಂಬಂದರೆ ವಿ ವಿಲ್ ಹ್ಯಾವ್ ದಿಸ್. ಅದೇ ಥರ ಒಂದು ಮನಸ್ಸಲ್ಲಿ ಒಂದು ದರ್ಶನ ದೇವರು ಕೊಟ್ಟಿದ್ದಾರೆ. ಓಕೆ, ದೇವ್ರ ಸಿದ್ಧ ಇದ್ದರೆ ಓಕೆ ಬರುವ ಸೆಪ್ಟೆಂಬರ್ ತಿಂಗಳೇ ಒಂದು ವಿಶೇಷವಾದ ಕೃತಜ್ಞತೆ ಪ್ರಾರ್ಥನೆಯನ್ನು ದೊಡ್ಡ ಮಟ್ಟದಲ್ಲಿ ನಾನು ಇಡಬೇಕಂತ ಮನುಷ್ಯರಿ ದೇವರು ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ಅನೇಕ ಪ್ಲ್ಯಾನ್ಸನ್ನು ದೇವರು ಕೊಡ್ತಾ ಇದ್ದಾರೆ. ಓಕೆ, ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ಸ್ಗಳು, ನರ್ಸಸ್, ಆಸ್ಟರ್ ಹಾಸ್ಪಿಟ್ಲಲ್ಲಿ ಯಾರೆಲ್ಲ ನನಗೆ ಸಹಾಯ ಮಾಡಿದ್ರು ಅವರೆಲ್ಲ ಬರ್ತಾರೆ. ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಅವರೆಲ್ಲರೂ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಇಟ್ಸ್ ಟೈಮ್ ಟು ಥ್ಯಾಂಕ್ ದೆಮ್. ಅದು ಮಾತ್ರ ಅಲ್ಲ, ಅವರಿಗೆ ಆ ಥ್ಯಾಂಕ್ಸ್ ಗಿವಿಂಗ್ ಕೂಟದ ಮೂಲಕ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ಬೇಕಂತ ನನ್ನ ಆಸೆ. ಸೊ ಇದಕ್ಕಾಗಿ ನೀವು ಪ್ರೇಯರ್ ಮಾಡಿರಿ. ಪ್ಲಸ್ ಆ ದಿನ ನನಗೆ ಸಭೆಗೆ ಸಹಾಯ ಮಾಡಿದ ಸಭೆಯವರು ನಿಮಗೂ ಕೂಡ ಒಂದು ವಿಶೇಷವಾದ ಕೃತಜ್ಞತೆ ಆರಾಧನೆ ಗೊತ್ತಿರತ್ತೆ. ಮತ್ತು ನನ್ನ ಫ್ರೆಂಡ್ಸ್ಗಳು ಯಾರೆಲ್ಲ ನೀನು ಪ್ರೇಯರ್ ಮಾಡಿದವರೆಲ್ಲ ಬರ್ತಾರೆ. ಓಕೆ, ಪಾಸ್ಟರ್ಸ್ಗಳು ಬರ್ತಾರೆ. ಇಟ್ಸ್ ಎ ಟೈಮ್. ಓಕೆ, ಆ ದಿನ ಕೃತಜ್ಞತೆಯ ಟೈಮ್. ಓಕೆ, ಸೊ ಅದು ಫಿಕ್ಸ್, ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ಜಾಗ ಅಲ್ಲ. ನೀವೆಲ್ಲರೂ ಆ ವಿಷಯಕ್ಕಾಗಿ ಪ್ರೇಯರ್ ಮಾಡಿರಿ. ಇವತ್ತು ಓಪನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಪ್ರೋಗ್ರಾಮಲ್ಲಿ ಆ ಡಾಕ್ಟರ್ಸ್ಗಳು ಅನೇಕರು ರಕ್ಷಣೆ ಹೊಂದಬೇಕು, ನರ್ಸ್ಗಳು ರಕ್ಷಣೆ ಹೊಂದಬೇಕು, ಅಲ್ಲಿ ಬರುವ ಜನರು ಯೇಸುವನ್ನು ಅರಿಬೇಕು. ಇಟ್ಸ್ ಅ ವಂಡರ್ಫುಲ್ ಅಪರ್ಚುನಿಟಿ ಈ ಒಂದು ಸುವಾರ್ತೆಯನ್ನು ಆ ಟೀಮ್ಗೆ ಹೇಳೋದಕ್ಕೆ. ಸೊ ಇದಕ್ಕಾಗಿ ಇವತ್ತಿಂದ ಹೋರಾಡಿ ನೀವು ಪ್ರಾರ್ಥನೆ ಮಾಡಿರಿ. ಆ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೇಯರ್ ಇಸ್ ಬಿಕಮ್ ಎ ಬಿಗ್ ಈವೆಂಟ್, ಒಂದು ಸ್ಪೆಷಲ್ ಗಾಸ್ಪೆಲ್ ಪ್ರೋಗ್ರಾಮ್. ಅದು ಈ ಹೈ ಲೆವೆಲ್ ಹೈರಾಕಿ ದೊಡ್ಡ ಮಟ್ಟದಲ್ಲಿರುವ ಜನರಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ. ಸೊ ಲೆಟ್ಸ್ ಪ್ರೇ. ಅದಕ್ಕಾಗಿ ನಾವೆಲ್ಲರೂ ಪ್ರೇಯರ್ ಮಾಡೋಣ. ಇದನ್ನು ಸಭೆಯವರೇ ನಾನು ಪ್ಲ್ಯಾನ್ ಮಾಡ್ತೀನಿ, ನೀವೇ ಮುಂದಿನ ಇದೆ. ಯಾಕೆ ನಾನು ಹೊರಗೆ ಬರಲ್ಲ, ಆ ದಿನ ಮಾತ್ರ, ಆ ಅವರ್ ಮಾತ್ರ ನಾನು ಬರ್ತೀನಿ. ಮಿಕ್ಕಿದ ಎಲ್ಲ ಕೆಲಸವನ್ನು ಪ್ಲ್ಯಾನ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡೋದು ನೀವು. ಓಕೆ, ನಾನು ಇದ್ದು ಹೆಂಗೆ ಮಾಡ್ತೀನೋ ಅದೇ ಥರ ನೀವು ಅದನ್ನು ಮಾಡಬೇಕು. ಇವತ್ತಿಂದ ಜವಾಬ್ದಾರಿಯನ್ನು ನೀವು ತೆಗೆದುಕೊರಿ. ಯು ಹ್ಯಾವ್ ಟು ಡೂ ದಟ್ ವರ್ಕ್. ಫಸ್ಟ್ ಥಿಂಗ್, ಸ್ಟಾರ್ಟ್ ಪ್ರೇಯಿಂಗ್. ಓಕೆ, ಅದಕ್ಕಾಗಿ ಏನೇನು ಪ್ರೇಯರ್ ಮಾಡಬೇಕಂದ್ರೆ ನಾನು ಎಲ್ಲ ಲಿಸ್ಟನ್ನು ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ನೀವು ನೋಡಿಕೊಂಡು ಅದಕ್ಕೆ ಪ್ರೇಯರ್ ಮಾಡಿರಿ. ಇನ್ನೊಂದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂದರೆ, ಓಕೆ, ಜೂನ್ 1 ತಾರೀಕು ನೆನ್ನೆ, ಈ ನೆನ್ನೆ ಒಂದು ವಿಶೇಷವಾದ ದಿನ ನನಗೆ. ಏಕೆಂದರೆ 1999 ಜೂನ್ 1 ನಾನು ಸಂಪೂರ್ಣ ಸೇವೆಗೆ ಬಂದಿದ್ದ ದಿನ. ಅವತ್ತಿಂದ ಇವತ್ತುವರೆಗೂ 25 ವರ್ಷ ಆಯಿತು. ಇಟ್ಸ್ ಕಾಲ್ ಎ ಸಿಲ್ವರ್ ಜೂಬ್ಲಿ. ಓಕೆ, ನಾನು ಇಲ್ಲ, ನನ್ನ ಮನಸ್ಸಲ್ಲಿ ಇತ್ತು ನಾನು ಚೆನ್ನಾಗಿ ಮಾಡಬೇಕಂತ. ಬಟ್ ಈಗ ಪರಿಸ್ಥಿತಿ ಸರಿ ಇಲ್ಲ ಇರೋ ಕಾರಣ ಅದನ್ನು ನಾವು ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರಲ್ಲೇ ನಾವು ಒಂದು ಈ ಸೆಲೆಬ್ರೇಷನನ್ನು ಮಾಡೋಣ. 25 ಇಯರ್ಸ್ ಈ ಕಂಪ್ಯಾಷನ್ ಮಿನಿಸ್ಟ್ರಿ ಸ್ಟಾರ್ಟ್ ಆಗಿ, ಚರ್ಚ್ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯಿತು. ಕಂಪ್ಯಾಷನ್ ಮಿನಿಸ್ಟ್ರಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 25 ಇಯರ್ಸ್ ನೆನ್ನೆಗೆ ಮುಗೀತು ನೋಡ್ರಿ. ಸೊ ವಿ ಹ್ಯಾವ್ ಟು ಸೆಲೆಬ್ರೇಟ್. ಓಕೆ, ಸೆಲೆಬ್ರೇಟ್ ಅಂದರೆ ದೇವರಿಗೆ ಕೃತಜ್ಞತೆಯನ್ನು ಮಾಡಿ. 25 ವರ್ಷ ಯಾರಾದ್ರೂ ಕೈ ಚಾಚಿಲ್ಲ, ಯಾರಾದ್ರೂ ದುಡ್ಡು ಕೊಡ್ರಿ ಅಂತ ಕೇಳಲಿಲ್ಲ. ಓಕೆ, ಸ್ಪಾನ್ಸರ್ಗೆ ಹೋಗಿಲ್ಲ, ಸ್ಪಾನ್ಸರ್ ಮಾಡಿ ಅಂತ ಕೇಳಲಿಲ್ಲ. ದೇವರು 25 ವರ್ಷ ನನ್ನ ಕೈಯನ್ನು ಬ್ಲೆಸ್ ಮಾಡಿದ್ದಾರೆ. ಈ ಕೈಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡೋ ಹಾಗೆ ದೇವ್ರು ಸಹಾಯ ಮಾಡಿದ್ದಾರೆ. 25 ದಿವಸ ದೇವರಿಗೆ ಫೇತ್ಫುಲ್ ಆಗಿರೋದಕ್ಕೆ ದೇವ್ರು ಸಹಾಯ ಮಾಡಿದ್ದಾರೆ. 25 ವರ್ಷ ದೇವರು ನನ್ನ ಜೊತೆ ಇದ್ರು, ನನ್ನ ನಡೆಸಿದ್ರು. ನನ್ನ ಹಾದಿಗಳೆಲ್ಲ ನೀವು
ಬಹಳ ಮಂದಿಗೆ ಗೊತ್ತಿಲ್ಲ ಹೆಂಗೆ 25 ವರ್ಷ ನಾನು ಬಂದೆ ಅಂತ. ನನ್ನ ಅನುಭವಗಳು ಯಾರಿಗೂ ಅಷ್ಟು ಗೊತ್ತಿಲ್ಲ. ಬಟ್ ಓಕೆ, ದೇವರು ಒಂದೊಂದು ದಿನ ಒಂದೊಂದು ಕ್ಷಣ ನನ್ನ ನಡೆಸಿದ್ದಾರೆ ಎಲ್ಲ ಥರವಾದ ಜನರಿಗೆ ಸುವಾರ್ತೆನ ಹೇಳೋದಕ್ಕೆ. ಓಕೆ, ಎಲ್ಲ ಇಂಡಿಯಾದಲ್ಲಿ, ಹೊರದೇಶದಲ್ಲಿ ಅನೇಕ ಜಾಗಕ್ಕೆ ಹೋಗಿ ಕ್ರಿಸ್ತನ ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ 25 ವರ್ಷ ದೇವರು ನನಗೆ ಉಪಯೋಗ ಮಾಡಿದ್ದಾರೆ. ದೇವರ ಆ ಒಂದು ಕೃಪೆ, ಆ ದಯೆ, ಆ ಒಂದು ಆಶೀರ್ವಾದವನ್ನು ನಾನು ಪರ್ಸ್ನಲ್ಲಾಗಿ ದೇವರ ರೀತಿ ಕೊಂಡಾಡ್ತಾ ಇದ್ದೀನಿ. ಈಗ ನನ್ನ ಜೊತೆ ಇರುವ ನನ್ನ ಮಕ್ಕಳು, ನೀವು ಆ ಒಂದು ಸಂತೋಷದಲ್ಲಿ ನೀವು ಭಾಗವಾಗಿ. ಓಕೆ, ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್, ಈ ಸಿಲ್ವರ್ ಜೂಬ್ಲಿ, ಇದನ್ನೆಲ್ಲ ದೇವ್ರು ಸಿಗ್ತಾ ಇದ್ರೆ ಬರುವ ಸೆಪ್ಟೆಂಬರ್ ತಿಂಗಳು, ಬೈ ಅದಕ್ಕೆ 3 ತಿಂಗಳು ಮುಗಿಯತ್ತೆ. ದೇವರು ನನ್ನ ಒಂದು ಶೇಪಲ್ಲಿ ತಂದಿರ್ತಾರೆ, ನಾನು ಹೊರಗೆ ಬರುವ ಹಾಗೆ ಆಗ್ಬೋದು. ಓಕೆ, ಡಾಕ್ಟರ್ಸ್ ಕೂಡ ಅವ್ರು ಹೇಳಿದ್ದಾರೆ, ವಿ ವಿಲ್ ಕಮ್, ವಿಲ್ ಹ್ಯಾವ್ ದ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಈಗ ಆ ಎಲ್ಲ ವಿಷಯಕ್ಕಾಗಿ ಪ್ರೇಯರ್ ಮಾಡಿರಿ. ಈ 25 ಇಯರ್ಸ್ ಬ್ಯೂಟಿಫುಲ್ಲಾಗಿ ದೇವರು ನನ್ನ ನಡೆಸಿದ್ದಾರೆ, ಅನೇಕರಿಗೆ ಆಶೀರ್ವಾದವಾಗಿ ಸಾವಿರಾರು ಜನರಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದ್ದಾರೆ. ನಡೆದು, ಆಕೆ ಎತ್ತಿನ ಗಾಡಿ, ರಿಕ್ಷಾ ಗಾಡಿ, ಆಟೋ, ಬೈಕ್, ಸೈಕಲ್, ಕಾರ್, ಬಸ್, ಟ್ರೈನ್, ಪ್ಲೇನ್ ಅಂತ ಎಲ್ಲ ಥರವಾದ ಸವಾರಿಗಳನ್ನು ಮಾಡಿ ಅನೇಕ ಜಾಗಕ್ಕೆ ದೇವರು ನನ್ನ ಕರ್ಕೊಂಡು ಹೋಗಿದ್ದಾರೆ. ಏನಪ್ಪ ಅಂದರೆ ನಾನು ಬರೀ 10th ಫೇಲ್, ನಾನು 10th ಫೇಲ್ ಆಗಿದ್ರು ಕೂಡ ನನ್ನನ್ನು ಎಂತೆಂಥ ಜನರ ಮುಂದೆ ಪ್ರಸಂಗ ಮಾಡಿದ್ರು ಅಂದರೆ, ಓಕೆ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ಇಂಜಿನಿಯರ್ಸ್ಗಳು, ಸ್ವಾಮೀಜಿಗಳು, MLAಗಳು, MPಗಳು ನನ್ನ ಪಕ್ಕ ಕೂತ್ಕೊಂಡು, ಓಕೆ, ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳು, ಓಕೆ, ಲೌಕಿಕವಾಗಿರುವ ಜನರು ಹತ್ರನೂ, ಆತ್ಮಿಕವಾಗಿರುವ ಜನರ ಹತ್ರನೂ, ನನ್ನ ಕೈಯಲ್ಲಿ ನೆನೆಸಿಕ್ಕೆ ಆಗಲ್ಲ ದೇವರು ಅಂಥ ಮಟ್ಟದಲ್ಲಿ ನನ್ನನ್ನು ಉಪಯೋಗ ಮಾಡಿದ್ರಂತ. ಏನಿಲ್ಲ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಾಗಿ ನಾನು ಒಪ್ಪಿಸಿಕೊಟ್ಟಾಗ ದೇವರು ಈ ಲೆವೆಲಲ್ಲಿ ನನ್ನನ್ನು ಹೆಚ್ಚಿಸಿದ್ದಾರೆ. ಒಂದು ದಿನ ಕೂಡ ಒಂದಕ್ಕೂ ಕೊರತೆ ಇಲ್ಲ, ಒಂದು ಊಟಕ್ಕೆ ಕೊರತೆ ಇಲ್ಲ, ಒಂದು ಪೆಟ್ರೋಲ್ಗೆ ಕೊರತೆ ಇಲ್ಲ, ಮನೆ ಬಾಡಿಗೆಗೆ ಯಾವುದಾಗಿ ಏನೇ ಇರಲಿ ಸೇವೆಗೆ ಯಾವುದಕ್ಕೂ ಕೊರತೆ ಇಲ್ಲ. ನಾನು ತಿಂದು ಅನೇಕರಿಗೆ ಕೊಡೋ ಹಾಗೇ ದೇವರು ನನ್ನ ಬ್ಲೆಸ್ ಮಾಡಿದ್ದಾರೆ. ಸೇವೆಯಲ್ಲಿ ಅಂತೂ ಕೇಳಲೇಬೇಡ್ರಿ, ಅನೇಕ ಕಡೆ ಇನ್ವಿಟೇಷನ್ಸ್ ಈಗಲೂ ಕೂಡ ಈ ಬುಕ್ ಮಾಡ್ತಾನೆ ಇದ್ದಾರೆ. ಓಕೆ ಅಪ್ಪ, 6 ತಿಂಗಳು ನನಗೆ ಕರಿಬೇಡ್ರಿ, ಆ ಜಾನ್ವರಿಯಿಂದ ನಾವು ಬರ್ತೀನಿ, ಅದವರು ನನಗೆ ಸುಮ್ಮನೆ ಬಿಡ್ರಿ ಅಂತ. ಸೊ ತೀವ್ರ ಅಷ್ಟ ಮಂಟ್ರದಲ್ಲಿ ಈ ದೀನ ದೇವಳ ಐ ಮೀನ್ ಈ ಕೆಳಗಿರುವ ಏನಕ್ಕೂ ಉಪಯೋಗದಿರುವ ನನ್ನನ್ನು ಆ ರೀತಿಯಾಗಿ ಘನತೆ ಪಡಿಸಿ ವಾಕ್ಯ ಹೇಳಿದ ಹಾಗೆ ದೇವರು ಚಿಕ್ಕವರನ್ನ ಮೇಲೆ ಎತ್ತಿ ಅರಸರಗಳ ಮಧ್ಯದಲ್ಲಿ, ಪ್ರಭುಗಳ ಮಧ್ಯದಲ್ಲಿ ಕುಂಡ್ರಿಸ್ತಾರಂತ ವಾಕ್ಯವನ್ನು ನನ್ನ ಲೈಫಲ್ಲಿ ನೆರವೇರಿಸಿದ್ದಾರೆ. ಇದು ಮಾತ್ರ ಅಲ್ಲ, 25 ವರ್ಷ ಒಳ್ಳೆ ಫ್ರೆಂಡ್ಸನ್ನು ನನಗೆ ಕೊಟ್ಟಿದ್ದಾರೆ, ಒಳ್ಳೆ ಸೇವಕರನ್ನು ಕೊಟ್ಟಿದ್ರು ನನ್ನ ಜೊತೆ. ಓಕೆ, ನಲ್ಲ ಒಳ್ಳೆ ಫ್ಯಾಮಿಲಿಯನ್ನು ದೇವರು ಕೊಟ್ಟಿದ್ರು ನನ್ನ ಜೊತೆಗೆ. ಓಕೆ, ಸೊ ಎಲ್ಲರಿಗೂ ಕೂಡ ನಾನು ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಮಾಡ್ತೇನೆ. ಸೊ ಈ ವಿಷಯಕ್ಕಾಗಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಿ. ಅದು ಮಾತ್ರ ಅಲ್ಲ, ಈ ಹಾರ್ಡ್ ಟೈಮ್ಸಲ್ಲಿ ನನ್ನ ಜೊತೆ ಭಾಳ ಹೆಲ್ಪ್ ಮಾಡಿದ್ದೆ ನಮ್ಮ ದರ್ಶನ್ ಬ್ರದರ್, ಅವ್ರ ಫ್ಯಾಮಿಲಿ. ಈ 3 ವರ್ಷ 4 ವರ್ಷ ಅವ್ರು ನನ್ನ ಜೊತೆ ಇದ್ದರೆ ಎಲ್ಲದರಲ್ಲಿ ಸಹಾಯ ಮಾಡಿದ್ರು. ಓಕೆ, ಮಳೆ ಆಗಲಿ, ಬಿಸಿಲಾಗಲಿ, ನೈಟ್ ಆಗಲಿ, ಹಗಳಾಗಲಿ, ಯಾವ ಟೈಮ್ ಕರೆದ್ರೂ ಇಲ್ಲ ಅಂತೆ ನನ್ನ ಜೊತೆ ದರ್ಶನ್ ಬ್ರದರ್ ಸುನಿತಾ ಸಿಗ್ತವೆ. ಅಣ್ಣ ಅಕ್ಕ ಥರ, ತಂಗಿ ಥರ ನನ್ನ ಜೊತೆಗಿದ್ದು ಸ್ವಂತ ಅವರ ಸಹೋದರತ್ರನ್ನ ನಾನು ಭಾವಿಸಿ, ಓಕೆ, ನನಗೆ ಅವ್ರ ಜೊತೆ ಇದ್ರು ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಮಾಡ್ತೀವಿ. ನಂತರ ನಂದನಾಗೆ, ಸುನೀಲನಾಗೆ, ನನ್ನ ಸಭೆಯವರು, ನೀವೆಲ್ಲರಿಗೂ ಕೂಡ, ವೆರ್ ಆಲ್ವೇಸ್ ನಂದನಂತೂ ನನಗೆ ಎಲ್ಲ ವಿಷಯದಲ್ಲಿ ಫೈನಾನ್ಸಿಯಲಿ ತುಂಬ ಸಪೋರ್ಟ್ ಮಾಡಿದ್ದೆ ನಂದನ ಅವ್ರನ್ನ. ನಾನು ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ಸ್. ಸಭೆಯವರು ಕೂಡ ಲಾಸ್ಟ್ ವೀಕಲ್ಲಿ, ನಿಜ ಹೇಳಬೇಕು, ದೊಡ್ಡ ಸಾಕ್ಷಿ. ಲಾಸ್ಟ್ ಡೇ ನಾನು ಚರ್ಚಲ್ಲಿ ಇದ್ದಾಗ ಆಪ್ರೇಷನ್ ಹೋಗೋದಕ್ಕೆ 12 ಲಕ್ಷ ಅಂತೂ ನಾನು ಬೇಕಂತ ಮೈಂಡಲ್ಲಿ ಇಟ್ಟಿದ್ದೆ ನಾನು. ಓಕೆ, ಆದರೆ ಆಪ್ರೇಷನ್ಗೆ ನನ್ನ ಹತ್ರ ದುಡ್ಡೇ ಇರಲಿಲ್ಲ, 1 ರೂಪಾಯಿ ಇಲ್ಲ. ಆದರೆ ಒಂದು ದೃಢವಾದ ಒಂದು ನಂಬಿಕೆ ಇತ್ತು, ದೇವರು ಸಂಧಿಸ್ತಾರೆ ಅಂತ. ಆ ದಿನ ಮಧ್ಯಾಹ್ನವೇ ನನ್ನ ಮೂಲಕ ದೇವರು ಅದ್ಭುತ ಮಾಡಿದೆ. ನಂತರ ಅಡ್ಮಿಷನ್ ಮಾಡುವಾಗ ಸುನಿಲ್ ನಮ್ಮ ಮೂಲಕ ನಂದೆ, ಆಮೇಲೆ ನಮ್ಮ ಸಭೆ ತಮ್ಮ ಶಶಿ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಇನ್ನೂ ಈ ಥರ ಫ್ರೆಂಡ್ಸ್ಗಳು ಯಾರ್ಯಾರು, ಓಕೆ, ಎಲ್ಲರೂ ಕೂಡ ನೀವು ನನ್ನ ಜೊತೆ ಇದ್ರಿ. ಆ ಹಾಸ್ಪಿಟ್ಲಲ್ಲಿ ಹೋಗೋವಾಗಲೂ ನನಗೆ
ಭಯ ಇರಲಿಲ್ಲ, ಬರುವಾಗ್ಲೂ ಭಯ ಬರಲಿಲ್ಲ. ಅಲ್ಲಿ ಇದ್ದಾಗ ಎಲ್ಲ ಸಮಯದಲ್ಲಿ ನಾನು ಜಾಲಿಯಾಗಿದ್ದೆ. ಫೈನಾನ್ಸ್ ಬಗ್ಗೆ ಚಿಂತೆನೇ ಮಾಡಲಿಲ್ಲ, ಏಕೆಂದರೆ ನಾನು ಪ್ರೇಯರ್ ಮಾಡಿ ಬಂದಿದ್ದೀನಿ. ಏನು ಪ್ರೇಯರ್ ಮಾಡಿದ್ದೀನಿ ಅಪ್ಪ? ನಾನು ಡಯಾಲಿಸಿಸ್ ಬೇಡ ಅಂದೆ, ನೀನು ಡಯಾಲಿಸಿಸ್ ಕೊಟ್ಟೆ. ಡಯಾಲಿಸಿಸ್ ಕೊಟ್ಟರೆ ಏಕೆಂದ್ರೆ ನಿನ್ನ ಕೈಯಲ್ಲಿ ಲಾಜರನ್ನೇ ಸತ್ತಿರುವ ಲಾಜರನ್ನೇ ಜೀವಂತವಾಗಿ ಎಬ್ಬಿಸಿರುವ ದೇವರು ನನಗೆ ಬರೀ ಎರಡು ಕಿಡ್ನಿನೇ ಹೋಗಿರೋದು, ಅದನ್ನು ಎಬ್ಬಿಸೋದಕ್ಕೆ ಆಗತ್ತೆ 100% ನಾನು ನಂಬ್ತೀನಿ. ನಾನು ನಿನ್ನ ಮಗ, ಅದನ್ನು ಮಾಡಲಿಲ್ಲ ನೀನು ಹೋಗಿ ಹಾಸ್ಪಿಟ್ಲಿಗೆ ಅಂದರೆ ಇದು ಖರ್ಚೆಲ್ಲ ನೀನೇ ನೋಡ್ಕೋಬೇಕಂತೆ. ಹಂಗೆ ಹೇಳಿದೆ. ಅದೇ ಥರ ಈ 2 ವರ್ಷ 1 ರೂಪಾಯಿ ಕೂಡ ನಾನು ಯಾರ ಹತ್ರನೂ ಸಾಲ ತೊಗೊಂಡಿಲ್ಲ. ಆ ಡಯಾಲಿಸಿಸಲ್ಲಿ ಎಷ್ಟೋ ಜನಕ್ಕೆ ನಾನು ಫೈನಾನ್ಷಿಯಲಾಗಿ ಸಪೋರ್ಟ್ ಮಾಡೋದಕ್ಕೆ ದೇವರು ನನಗೆ ಸಹಾಯ ಮಾಡ್ತು. ಓಕೆ, ಕಿಂಗ್ ಥರ ಹೋಗ್ತಾ ಇದೆ, ಕಿಂಗ್ ಥರ ಬರ್ತಾ ಇದೆ. ಈಗ ನಾವು ಒಳಗೆ ಹೋದ್ರೆ ಅಷ್ಟು ಜನ ಖುಷಿ ಪಡ್ತಾರೆ, ಪೇಷಂಟ್ಗಳು ಅಷ್ಟು ಜನ ಖುಷಿ. ಸರ್ ನೀವು ಬಂದು ಹೋದ್ರೇ ಒಂಥರ ಆಗತ್ತೆ ಸರ್ ಅಂತಾರೆ. ಆ 2 ವರ್ಷ ವೇಸ್ಟ್ ಮಾಡಲಿಲ್ಲ, ಆ ಜಾಗ ಫುಲ್ಲೇ ಒಂದು ಮಿಷನರಿ ಸ್ಪಾಟಾಗಿ ಮಾಡಿಬಿಟ್ಟಿದ್ದೀನಿ ನನಗೆ. ಓಕೆ, ಎಷ್ಟು ಜನ ಬಂದು ಪ್ರೇಯರ್ ಮಾಡ್ಕೊಡ್ತಾರೆ, ನರ್ಸ್ಗಳು ಓಡ್ ಬರ್ತಾರೆ, ಪೇಷಂಟ್ಗಳು ಓಡ್ ಬರ್ತಾರೆ. ಸರ್ ನಿಮಗೆ ಪ್ರೇಯರ್ ಮಾಡಿರಿ ಸರ್, ಸರ್ ನಿಮ್ಮ ಹತ್ರ ಮಾತಾಡಿ ಏನೋ ಸಂತೋಷ. ಸಿ, ನಾನು ಕಷ್ಟಪಡ್ತಾ ಇದ್ದೀನಿ, ಆದರೆ ದೇವರು ನನ್ನ ಹೆಂಗೆ ಅಲ್ಲಿ ಉಪಯೋಗ ಮಾಡಿದ್ರು ಆಗ ಪರ್ಪಸ್ ಗೊತ್ತಾಯಿತು. ಯಾಕೆ ಅಲ್ಲಿ ಹೋಗಿದ್ದೀನಿ, ನಾನು ಕಿಡ್ನಿ ಪ್ರಾಬ್ಲಮ್ ಅಲ್ಲ, ಅಲ್ಲಿರುವ ಜನರಿಗೆ ಏನು ಕೊಡಬೇಕು, ಸುವಾರ್ತೆ ಕೊಡಬೇಕು, ಪ್ರಾರ್ಥನೆ ಮಾಡಬೇಕು. ಓಕೆ, ಅಲ್ಲಿನೂ ಕೂಡ ಒಂದು ದಿನ ಈಗ ಚೆಕಪ್ ಹೋಗ್ತಾ ಇದ್ದೀನಲ್ಲ, ಆವಾಗ ಜನ ಬಂದು ಸುತ್ಕೊಂಡ್ಬಿಡ್ತಾರೆ. ಫಸ್ಟ್ ನಮಗೆ ಬಂದು ಪ್ರೇಯರ್ ಮಾಡಿರಿ, ಮೇಲೆ ಒಬ್ರು ಇದ್ದಾರೆ ಬನ್ನಿ ಹೋಗೋಣ ಪ್ರೇಯರ್ಗೆ. ಎಷ್ಟು ಜನ ಬರ್ತಾರೆ, ಭಾಳ ಸಂತೋಷ. ಈಗ ನನ್ನ ಪೇಷಂಟ ಇಲ್ವಂತ ನನಗೆ ಗೊತ್ತಿಲ್ಲ, ದೇವರು ಹಂಗೆ ಮಾಡ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ. ಸೊ ಎಲ್ಲ ಸಪೋರ್ಟ್ ಮಾಡಿದ, ಪ್ರಾರ್ಥನೆ ಮಾಡಿದ ಎಲ್ಲರಿಗೂ ಕೂಡ ಕ್ರಿಸ್ತೇಶ್ವರ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ನಿಮ್ಮ ಎಫೆಕ್ಟ್ಗೆ ನೀವು ಹಾಕಿರುವ ಎಲ್ಲ ಮಾಡ್ತಾ ಇರುವ ಕೆಲಸಕ್ಕೆ, ನನ್ನನ್ನು ಪ್ರೀತಿ ಮಾಡಿದ್ದಕ್ಕೆ, ನನ್ನ ಜೊತೆ ಪ್ರಾರ್ಥನೆಯಲ್ಲಿ ನಿಂತು ಎಷ್ಟು ಪ್ರೇಯರ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಓಕೆ ನೋಡಿ, ನಾನು ಯಾರಿಗೂ ಹೇಳಲಿಲ್ಲ, ಆದರೆ 17th ಫ್ರೈಡೇ ಒಂದು ಟೀಮ್ ಆಫ್ ಪಾಸ್ಟರ್ಸ್ ಬಂದು ಪ್ರೇಯರ್ ಮಾಡಿದ್ದಾರೆ, ಉಪವಾಸ ಇಟ್ಕೊಂಡು ಪಾಸ್ಟರ್ಗಾಗಿ ಪ್ರೇಯರ್ ಮಾಡಿದ್ವಿ. ಇದೇ ಥರನೇ ಎಲ್ಲ ಕಡೆ ಪಾಸ್ಟರ್ ವಿ ಆರ್ ಪ್ರೇಯಿಂಗ್ ಫೈವ್. ಅದೇನು ನಾನು ಸ್ಪೆಷಲ್ ಅಂತ ನನಗೆ ಗೊತ್ತಿಲ್ಲ, ಒಂದೇ ಒಂದು ಗೊತ್ತು, ನಾನು ಯಾಕೆ ಸ್ಪೆಷಲ್ ಅಂದರೆ ಯೇಸುಪ್ಪನಲ್ಲಿ ಅಷ್ಟು ಪ್ರೀತಿ ಮಾಡ್ತಾರೆ. ನನ್ನ ದೇವರು ಅಷ್ಟು ಅದನ್ನು ಪ್ರೀತಿ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನು ಹಾಸ್ಪಿಟ್ಲಲ್ಲಿ ನೋಡಿದೆ. ಜನರನ್ನು ಎಷ್ಟು ಜನ ಕಳಿಸ್ತಾರೆ, ಆ ಡಾಕ್ಟರ್ಸ್ಗಳೇ ಎಷ್ಟು ನನ್ನ ಬಗ್ಗೆ ಹೊಗಳ್ತಾ ಇದ್ರು ಅಂದರೆ, ಐ ನೆವರ್ ಸಾ ಯ ಪೇಷಂಟ್ ಲೈಕ್ ಯು, ಯು ಆರ್ ಸೋ ಹಂಬಲ್, ಸೋ ಲವಿಂಗ್. ಓಕೆ, ಇಷ್ಟು ಕಷ್ಟದಲ್ಲಿ ಕೂಡ ಯಾರು ಸಂತೋಷವಾಗಿದ್ದಾರಂತೆ, ಅಲ್ಲಿರುವ ನರ್ಸ್ಗಳು ಎಲ್ಲರೂ ಕೂಡ, ಐ ಸಾ ಎಲ್ಲರ ಮಧ್ಯದಲ್ಲಿ ದೇವರ ಪ್ರೀತಿಯನ್ನು ನಾನು ನೋಡಿದ್ದೀನಿ. ಆ ದೇವರ ಪ್ರೀತಿಗಾಗಿ ನಿಮ್ಮನ್ನೆಲ್ಲರನ್ನ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ದೇವರ ಸ್ತೋತ್ರ ಮಾಡ್ತೀನಿ. ನನ್ನ ಜೀವ ಇರೋವರೆಗೂ ನಿಮಗಾಗಿ ನಾನು ಸೇವೆ ಮಾಡ್ತೀನಿ. ಓಕೆ, ನಾನು ದೇವ್ರಿಗಾಗಿ ನಿಲ್ತೀನಿ. ಹೆಚ್ಚಾಗಿ ನೀವು ನನಗಾಗಿ ಪ್ರೇಯರ್ ಮಾಡಿರಿ, ಇನ್ನೂ ಬೇಗನೆ ಹೊರಗೆ ಬರುವಂತೆ. ಸಭೆಯವರು ಎಲ್ಲರನ್ನ ನೀನು ನಾನು ಯೇಸುವಿನ ನಾಮದಲ್ಲಿ ಕೃತಜ್ಞತೆಯನ್ನು ಮಾಡ್ತೀನಿ. ಓಕೆ, ಓಕೆ ಎಲ್ಲರಿಗೂ ಓಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಓಕೆ, ಪರಲೋಕದಲ್ಲಿರುವ ತಂದೆಯ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ. ನಾನು ಇಲ್ಲಾಂದ್ರೂ ಕೂಡ ನನ್ನ ಮಕ್ಕಳೇ ಎಷ್ಟು ಜವಾಬ್ದಾರಿಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಈ ಸೇವೆಯನ್ನು ನಡೆಸ್ತಾ ಇದ್ದಾರಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಅಪ್ಪ ಎಷ್ಟು ಬ್ಯೂಟಿಫುಲ್ ಆಗಿ ಒಬ್ಬೊಬ್ಬರನ್ನ ನೀನು ಉಪಯೋಗ ಮಾಡ್ತಾ ಇದ್ದೀರಾ, ಎಷ್ಟು ಬ್ಯೂಟಿಫುಲ್ ಆಗಿ. ಈಗ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೇನೆ. ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ, ಅವ್ರಿಗೆಲ್ಲರ ನೀನು ಆಶೀರ್ವಾದ ಮಾಡು. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೋ ಅವ್ರಿಗೆ ತಕ್ಕ ಪ್ರತಿಫಲವನ್ನು ಕೊಡಯ್ಯ. ಇನ್ನೂ ವರಗಳಿಂದ ಫಲಗಳಿಂದ ನನ್ನ ಸಭೆ ಮಕ್ಕಳನ್ನ ತುಂಬಿಸು. ಪ್ರೀತಿ, ತಾಳ್ಮೆ, ತಗ್ಗಿಸುವಿಕೆ, ಪರಿಶುದ್ಧತೆ, ವಿಧೇಯತೆ ಎಲ್ಲದಿಂದ ನನ್ನ ಸಭೆಯನ್ನು ಅಲಂಕಾರ ಮಾಡಿ. ನನ್ನ ಸಭೆಯವರು ಯಾವುದರಲ್ಲಿ ಕೊರತೆ ಇಲ್ಲದೆ ಎಲ್ಲದರಲ್ಲೂ ಸಂಪೂರ್ಣರಾಗಿರೋದಕ್ಕೆ ನೀನು ಸಹಾಯ ಮಾಡು. ಪರಲೋಕ ದೇವರೇ, ನಮ್ಮ ಸಭೆ ಬೆಳಿಬೇಕಪ್ಪ, ಇನ್ನೂ ಆತ್ಮಗಳನ್ನು ನಾವು ಸೇರಿಸ್ಬೇಕು ನಿನ್ನ ರಾಜ್ಯಕ್ಕಾಗಿ ಅಪ್ಪ. ಸತ್ಯವನ್ನು ಅರಿತಿರುವ ಜನರಿಗೆ ಸತ್ಯವನ್ನು ತಿಳಿಸ್ಬೇಕಪ್ಪ.
ನರಕಕ್ಕೆ ಹೋಗ್ತಾ ಇರುವ ಜನರನ್ನ ಡೈವರ್ಟ್ ಮಾಡಬೇಕು ಪರಲೋಕಕ್ಕೆ. ಈ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದೀರಾ, ನಾವೆಲ್ಲರೂ ಅದನ್ನು ಅರಿತು ಅದರಂತೆ ಮಾಡೋದಕ್ಕೆ ನೀನು ನಮಗೆ ಸಹಾಯ ಮಾಡು. ನನಗೆ ಪ್ರಾರ್ಥನೆ ಮಾಡಿದವರಿಗಾಗಿ, ನನಗೆ ಸಹಾಯ ಮಾಡಿದವರಿಗಾಗಿ, ನಮಗೆ ಯಾರೆಲ್ಲ ಜೊತೆಗಿದ್ದು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದವ್ರಿಗೆ, ಕೆಲಸ ಮಾಡಿದವ್ರಿಗೆ, ಎಲ್ಲರನ್ನ ಹೆಸರು ಇಟ್ಟು ಅವ್ರನ್ನ ಬ್ಲೆಸ್ ಮಾಡು. ಅವ್ರ ಜೊತೆ ನೀನು ಇರಪ್ಪ, ಡಾಕ್ಟರ್ಸ್ಗಾಗಿ, ನರ್ಸ್ಗಾಗಿ, ಆಮೇಲೆ ಆ ನರ್ಸಿಂಗ್ ಏಡ್, ಹೌಸ್ ಕೀಪಿಂಗ್ ಎಷ್ಟು ಕೆಲಸ ಮಾಡಿದ್ರಪ್ಪ ನನಗಾಗಿ, ಅವ್ರ ಎಲ್ಲರನ್ನ ಆಶೀರ್ವಾದ, ನನ್ನ ಯಾರೆಲ್ಲ ಮುಟ್ಟಿದ್ರು ಅವ್ರ ಎಲ್ಲರನ್ನ ಆಶೀರ್ವಾದ ಮಾಡು. ಪಾಸ್ಟರ್ಸ್ ಎಷ್ಟು ಪಾಸ್ಟರ್, ಬಾಬು ಪಾಸ್ಟರ್, ಮೌಸಸ್ ಪಾಸ್ಟರ್, ರಾಜೇಂದ್ರ ಸೋಸೈನ್, ಅರುಳ್ ಪಾಸ್ಟರ್, ಬರ್ನಬಾಸ್ ಪಾಸ್ಟರ್, ಮತ್ತು ಅವ್ರ ಟೀಮ್, ಇನ್ನು ಅನೇಕ ಸೇವಕರುಗಳು ನನ್ನ ಜೊತೆ ನಿಂತು ಈ 2-3 ವರ್ಷ ನನಗೆ ಬೆಂಬಲವಾಗಿದ್ದ ಎಲ್ಲ ಸೇವಕರನ್ನ ಆಶೀರ್ವಾದ ಮಾಡು. ಅದೇ ಥರ ದೂರದಿಂದ ನನಗೆ ಸಹಾಯ ಮಾಡಿದ, ಅದಕ್ಕೆ ಪ್ರಾರ್ಥನೆ ಮಾಡಿದ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ಸುನಿ ನನಗಾಗಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಸೇವೆಗೆ ಪ್ರಾರಂಭದಿಂದ ಅವರೇ ಜೊತೆಗಿದ್ದು ಹಿಂದೆ ಇದ್ದು ಎಲ್ಲ ರೀತಿಯಲ್ಲಿ ಕುಟುಂಬವಾಗಿ ಸಪೋರ್ಟ್ ಮಾಡಿದ್ದಾರೆ. ಅವರನ್ನು, ಅವ್ರ ಕುಟುಂಬವನ್ನು, ಅವ್ರ ಬಿಸ್ನೆಸ್ಸನ್ನು ಬ್ಲೆಸ್ ಮಾಡು. ಎಲ್ಲರನ್ನ ಯೇಸುವಿನ ನಾಮದಲ್ಲಿ ಅವ್ರನ್ನ ನಾನು ಬ್ಲೆಸ್ ಮಾಡ್ತೀನಿ. ಎಲ್ಲರನ್ನ ನೀನು ಕೂಡ ಬ್ಲೆಸ್ ಮಾಡಪ್ಪ. ಯಾರ್ಯಾರು ಏನೇನು ಮಾಡಿದ್ಯಾರೋ ಅದಕ್ಕಾದ ಪ್ರತಿಫಲವನ್ನು ನೀನು ಅವ್ರಿಗೆ ನೀಡು. ಎಲ್ಲವೂ ನಿನ್ನ ಕೈಲಿ ಒಪ್ಪಿಸಿ ಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಎಲ್ಲರೂ ಸೇರಿ ನನ್ನ ಮನವೇ ಯಹೋವರನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯಹೋವನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನಮ್ಮ ತಂದೆ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಆಕೆ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ ನಮ್ಮೊಟ್ಟಿಗೆ, ನಮ್ಮ ಕುಟುಂಬದೊಟ್ಟಿಗೆ ಇಂದಿಗೂ ಇಂದಿಗೂ ನಿರಂತರವಾಗಿರಲಿ. ಸೊ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಚರ್ಚ್ ಎಲ್ಡರ್ಸ್ಗೆ, ಸಭೆಯವ್ರಿಗೆ ಒಂದು ಕೆಲಸ ಕೊಡ್ತೀನಿ. ದೇವರು ಕಳೆದ 4-5 ದಿನದಿಂದ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಸಭೆ ಬಿಟ್ಟು ಹೋದವ್ರಿಗಾಗಿ ಪ್ರೇಯರ್ ಮಾಡಿರಿ. ಈ ವಾರ ಪ್ಲ್ಯಾನ್ ಮಾಡಿ, ಅವ್ರ ಮನೆಗಳಿಗೆ ವಿಸಿಟ್ ಮಾಡಿ, ಅವ್ರಿಗೆ ಸಭೆಗೆ ಬರುವಂತೆ ನೀವು ಕೇಳಿರಿ. ನಾನು ಕೂಡ ಫೋನ್ ಮಾಡ್ತೀನಿ. ಓಕೆ, ಏಕೆಂದರೆ ಸಭೆ ಬಿಟ್ಟು ಹೋಗೋದು ಇಸ್ ನಾಟ್ ಎ ಗುಡ್ ಥಿಂಗ್. ಓಕೆ, ಹಾಗೆ ನೀವೆಲ್ಲರೂ ಆ ವಿಷಯಕ್ಕಾಗಿ ಪ್ರೇಯರ್ ಮಾಡಿರಿ, ಪ್ಲ್ಯಾನ್ ಮಾಡಿರಿ, ಡೂ ಇಟ್ ಏಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು. ಓಕೆ, ಸಸಿ ಇದು ಸಿಂಪಲ್ ಅವ್ರು ಟ್ರಾನ್ಸ್ಲೇಷನ್ ಪಣಿಡಿ ತಮಿಳಲ್ಲೇ.